ಸೊ ಸ್ನೇಹಿತರೆ, ಇವತ್ತು ನಾವು ಪ್ರಯಾಣ ಮಾಡ್ತಾ ಇರೋದು ಬಂದು ಬೆಂಗಳೂರು ಟು ಕೊಯಮತ್ತೂರ್. ಯಾಕಪ್ಪ ಕೊಯಮತ್ತೂರಿಗೆ ಅಂದರೆ, ಸೊ ನಾವು ಹೋಗ್ತಂಥ ದೇವಸ್ಥಾನಕ್ಕೂ ಮತ್ತು ಇನ್ನೊಂದು ಜಾಗ ಟೂರಿಸ್ಟ್ ಪ್ಲೇಸ್ ಬಂದು ಇಶಾ ಫೌಂಡೇಶನ್ ಮತ್ತು ಮರದಮಲೆ ಅಂತ ದೇವಸ್ಥಾನ ಎರಡು ಕಡೆಗೂ ಹೋಗ್ತಾ ಇದ್ದೀನಿ. ಸೊ ಅದು ಒನ್ ಡೇ ಜರ್ನಿ. ಸೊ ನಾನು ನೈಟ್ ಜರ್ನಿ ಮಾಡ್ತಾ ಇದ್ದೀನಿ ಸ್ನೇಹಿತರೆ. ಸೊ ನಾವು ಓಡೋದಂಥ ಟ್ರೈನ್ ಕೂಡ ಬಂದಾಯಿತು. ಸೊ ನಾನು ಕೂಡ ಆದಷ್ಟು ಇಂಜಿನ್ ಹತ್ರನೇ ಹತ್ತಿದ್ದೀನಿ ಟ್ರೈನ್ನ. ಸೊ ನೋಡೋಣ ಪಯಣ ಒನ್ ಡೇ, ಅದು ನಾನು ಒನ್ ಡೇ ಮಾಡ್ತಾ ಇದ್ದೀನಿ. ನೋಡೋಣ ಯಾವ ಥರ ಇರುತ್ತೆ ಸರ್ ಒನ್ ಡೇ ಜರ್ನಿ. ಸೊ ಇದೇ ಇಂಜಿನ್ ಸ್ನೇಹಿತರೆ, ಇಂಜಿನ್ ಕನೆಕ್ಟಿಂಗ್ ಆಗ್ತದೆ. ನಾವು ಹೊರಡಂಥ ಸಮಯ ಸ್ನೇಹಿತರೆ. ಇಶಾ ಫೌಂಡೇಶನ್ ಹೋಗೋದಕ್ಕೆ, ಸೊ ಆದಿಯೋಗಿ ಅಂತ ಹೇಳಬೇಕು, ಅವಾಗಲೇ ಲೊಕೇಶನ್ ತೋರಿಸೋದು. ಆದಿಯೋಗಿ ಹೇಳಿದ್ರೆ ಈಶಾ ಫೌಂಡೇಶನ್ ಅಂತ ಹೇಳಿದ್ರೆ ಇಲ್ಲಿರೋ ಸುತ್ತಮುತ್ತ ಲೋಕಲ್ ಏರಿಯಾಗಳು ಬರ್ತಾ ಇದೆ. ಸೊ ಗೂಗಲ್ ಮ್ಯಾಪಲ್ಲಿ ಸರ್ಚ್ ಮಾಡುತ್ತೆ. ಸೊ ಆದಿಯೋಗಿ ಅಂತ ಗೂಗಲಲ್ಲಿ ಸರ್ಚ್ ಮಾಡಿದ್ರೆ ನಿಮಗೆ ಲೊಕೇಶನ್ ಸಮೇತ ಸಿಗುತ್ತೆ. ಬಟ್ ಬಸ್ ರೂಟ್ ತೋರಿಸಲ್ಲ. ಸೊ ಬೈಕ್ ಅಥವಾ ಕಾರು ನಾನು ಹೋಗ್ತಾ ಇದ್ದೀನಿ. ಯಾವ ಬಸ್ ನಂಬರು ಏನು ಹೆಂಗೆ ಹೋಗೋದು ಲೊಕೇಶನ್ ಅಂತ ಅಂತ ತೋರಿಸ್ಕೊಡ್ತೀನಿ ಸ್ನೇಹಿತರೆ. ಸೊ ಸ್ನೇಹಿತರೆ, ಇವಾಗ ನಾವು ಬಂದಂಥ ಬಸ್ ಇದೆ. ಸೊ 14D. ಸೊ ಈಶಾ ಫೌಂಡೇಶನ್ ಎಂಟ್ರೆನ್ಸ್ ಇದೆ, ಎಂಟ್ರೆನ್ಸ್. ಸೊ ಬಸ್ ಕೂಡ ಒಳಗಡೆ ಹೋಗ್ತಾ ಇದೆ. ನಾನು ಕೂಡ ಇವಾಗ ಫ್ರೆಂಡ್ ಆಫ್ ಈಶಾ. ಸೊ ಮಾರ್ನಿಂಗ್ ನೈಟ್ 8 o'clock ಬಿಟ್ಟಿದ್ದು. ಸೊ ಇವಾಗ ಮಾರ್ನಿಂಗ್ 8 o'clock ಇಲ್ಲಿದ್ದೀನಿ. ಸೊ 12 hours ಆಯಿತು ಜರ್ನಿ. ಸೊ ಟ್ರೈನಲ್ಲಿ ಬಂದೆ, ಟ್ರೈನಲ್ಲಿಂದ ಬಸ್ಗೆ ಇಲ್ಲಿಗೆ ಬಂದೆ. ಸೊ ರೈಲ್ವೆ ಸ್ಟೇಷನ್ ಮುಂದೆನೇ ಸಿಗುತ್ತೆ ಬಸ್ಸು. ಸೊ 13-14D ಬಸ್ ನಂಬರು ಅದರಲ್ಲಿ ಹತ್ತದೆ. ಕರೆಕ್ಟಾಗಿ ನಿಮಗೆ ಅಲ್ಲಿಂದ ಇಲ್ಲಿಗೆ ಬರೋಕ್ಕೆ 1.5 hours ಬೇಕಾಗುತ್ತೆ ಬಸ್ಸಲ್ಲಿ. ನಾನು ಕರೆಕ್ಟಾಗಿ 7:30 ಏನತ್ತಿದ್ದು, 6:50 ಟ್ರೈನ್ ಬಂತು ನನಗೆ, 7 o'clock ಬಸ್ ಸಿಕ್ತು. ಇವಾಗ ಆಲ್ರೆಡಿ 8 hours, 1 hour ಬೇಕು ಬಸ್ಸಲ್ಲಿ ಬಂದರೆ. ಸೊ ಇದೇ ಈಶಾ ಫೌಂಡೇಶನ್ ಎಂಟ್ರೆನ್ಸು. ಸೊ ಹೋಗ್ತಾ ಇದ್ದೀನಿ ಒಳಗಡೆ ನಡ್ಕೊಂಡು ಬೈವಾಕು. ಸೊ ಬಸ್ಸಲ್ಲಿ ಹೋಗ್ಬೋದಾಗಿತ್ತು ಅಲ್ಲಿವರೆಗೂ. ಸೊ ಅಲ್ಲಿವರೆಗೂ ಹೋದರೆ ಇಲ್ಲಿ ಮುಂದ್ಗಡೆ ಎಂಟ್ರೆನ್ಸಲ್ಲಿ ಒಂದು ದೇವಸ್ಥಾನ ಇದೆ. ಸೊ ಆ ದೇವಸ್ಥಾನ ಸಿಗಲ್ಲ. ಸೊ ಆ ದೇವಸ್ಥಾನ ನೋಡಬೇಕಂತೇಳಿ ನಾನು ಮುಂದೆ ಇಳ್ಕೊಂಡಿದ್ದೀನಿ. ಸೊ ಇದು ನನ್ನ ಸೈಕಲ್ ರೈಡಲ್ಲಿ ಬಂದಾಗಲೂ ನೋಡಿದ್ದೀನಿ ಜಾಗನ. ಸೊ ಇವಾಗ ಮತ್ತೆ ಬೈಕ್ ಟ್ರಿಪ್ಪಾಗಿ ಒನ್ ಡೇ ವೆಲ್ ಡೇ ಪ್ಲ್ಯಾನ್ ಮಾಡ್ಕೊಂಡು ಬಂದಿದ್ದೀನಿ. ತುಂಬ ಇಲ್ಲಿಂದ ಮತ್ತೆ ಮರದಮಲೆಗೆ ಹೋಗ್ತೀನಿ ನೆಕ್ಸ್ಟು ಇಲ್ಲಿಂದ. ಸೊ ಅದನ್ನು ಸ್ಟ್ರೆಚ್ಚು ಇಲ್ಲಿಂದ ಹತ್ರನೇ, ಅದು ಒಂದು 40 kilometers ಆಗುತ್ತೆ. ನೋಡೋಣ. ಸೊ ವೆಲ್ಲಂಗಿರಿ ಹಿಲ್ಸ್ ಟ್ರಕ್ ಮಾಡೋದು ಇಲ್ಲೇ. ಸೊ ನೋಡೋಣ, ಕೇಳೋಣ, ಇದ್ದರೆ ಅದನ್ನು ಟ್ರಕ್ ಮಾಡೋಣ. ಸೊ ನಾನು ಯಾಕೆ ಬಸ್ಸಿಂದ ಇಳಿದಿದ್ದೆ ಅಂದರೆ, ಸೊ ಎಂಟ್ರೆನ್ಸಲ್ಲಿ ಇದಕ್ಕೋಸ್ಕರನೇ ಈ ದೇವಸ್ಥಾನ ನೋಡೋಣ ಅಂತಲೇ. ಸೊ ಬರೋದು ಬಂದಿದ್ದೀವಿ, ಎಲ್ಲ ಕವರ್ ಮಾಡ್ಕೊಂಡು ಹೋಗೋಣ ಅಂತ. ಸೊ ಎಲ್ಲ ನಾವು ಈಶಾ ಸ್ಟ್ಯಾಚ್ಯೂ ಅಂತ ಕರಿತೀವಿ. ಸೊ ಅದರ ನಿಜವಾದ ಹೆಸರು ಬಂದು ಆದಿಯೋಗಿ ಅಂತ. ಸೊ ಧ್ಯಾನ ಮಾಡೋ ಜಾಗ ಅದು, ಆದಿಯೋಗಿ ಅಂತ. ಸೊ ಇವಾಗ ನಾನು ಹೋಗ್ತಾ ಇರೋದು ಆದಿಯೋಗಿಗೆ. ಫಸ್ಟ್ ಸ್ಟ್ಯಾಚ್ಯು ನೋಡೋಣ ಫಸ್ಟ್. ನೋಡಿ ಯಾವ ಥರ ಇದೆ ಇದು ಅಂದರೆ, ಸೊ ನಾವು ಲಾಸ್ಟ್ ಟೈಮ್ ಸೈಕಲಲ್ಲಿ ಬಂದಾಗ ಇಷ್ಟು ಗಾಡಿಗಳು, ಇಷ್ಟು ರಶ್ ಗೊತ್ತಾ. ಸೊ ಅರ್ಲಿ ಮಾರ್ನಿಂಗ್ 8 o'clockಿಂದ ಯಾರಿಲ್ಲ. ಸೊ ಇದೇ ಸಾಯಂಕಾಲ ಆದರೆ ಸ್ಯಾಟರ್ಡೇ, ಇವತ್ತು ಸ್ಯಾಟರ್ಡೇ ಬೇರೆ ಬಂದಿರೋದು, ಸ್ಯಾಟರ್ಡೇ ಮತ್ತು ಸಂಡೇ ಎರಡು ದಿವಸ 3D effects ಇರುತ್ತೆ ಇಲ್ಲಿ. ಸೊ ಭಯಂಕರವಾಗಿರುತ್ತೆ 3D effects ಮಾತ್ರ. ಅದೊಂದು 1/2 hour ತೋರಿಸ್ರೆ 3D effectsು ಸಿಕ್ಕಾಪಟ್ಟೆ ಸಕ್ಕದಾಗಿರುತ್ತೆ 3D effects ಮಾತ್ರ. ಸೊ ನೋಡ್ತಾ ಇದ್ದರೆ ಕಲರ್ಸ್ ಚೇಂಜ್ ಆಗ್ತಾಯಿರುತ್ತೆ ಆದಿಯೋಗಿ ಮೇಲೆ, ಎರಡು ಕಡೆಯಿಂದ ಲೈಟಿಂಗ್ಸ್ ಬೀಳ್ತಾ ಇರುತ್ತೆ. ಅದು ಲೈಟಿಂಗ್ಸ್ ಇದೆ ಅಂತಲೇ ಗೊತ್ತಾಗಲ್ಲ, ಆ ಥರ 3D effects ತೋರಿಸ್ತಾ ಇರ್ತಾರೆ ಇಲ್ಲಿ. ಸೊ ಸದ್ಗುರು ಅವರು ವಾಯ್ಸು, ಅವ್ರು ಮಾಡೋಂಥ ಸಾಂಗ್ಸ್ ಅದರಲ್ಲಿ ಶಿವಂದು ಪಂಚಭೂತದಲ್ಲಿ ಮಾಡಿರೋಂಥ ಸಾಂಗ್ಸ್ ಅದು ತುಂಬ ಸಖತ್ತಾಗಿರುತ್ತೆ. ಸೊ ವೆಲ್ಲಂಗಿರಿ ಹಿಲ್ಸ್ ಎಲ್ಲೂ ಇಲ್ಲ, ಇಲ್ಲಿಂದ ಕಾಣ್ತಾ ಇದೆಯಲ್ಲ ಬೆಟ್ಟ. ಸೊ ಈ ಬೆಟ್ಟನೇ ವೆಲ್ಲಂಗಿರಿ ಹಿಲ್ಸ್ ಅನ್ನೋದು. ಫಾಗ್ ನೋಡಿ ಇಷ್ಟೊತ್ತರಲ್ಲಿ ಹೆಂಗಿದೆ ಇಲ್ಲಿ. ಸೊ ಲಾಸ್ಟ್ ಟೈಮ್ ಹೋಗಿದ್ದಾಗ ನಾನು 1/2 ಟ್ರಕ್ ಮಾಡಿದ್ದಿದ್ದು, ಫುಲ್ಲಾಗಿ ಟ್ರಕ್ ಮಾಡಿರಲಿಲ್ಲ. ನೋಡೋಣ ಸರಿ, ವೆಲ್ಲಂಗಿರಿ ಹಿಲ್ಸ್ ಬೆಟ್ಟ ಇದ್ದರೆ ಟ್ರಕ್ ಮಾಡಿಬಿಡ್ತೀನಿ ಅದನ್ನು. ಸೊ ಆ್ಯಕ್ಚುಲಿ ಟ್ರಕ್ ಮಾಡೋಕ್ಕೆ ತುಂಬ ಟೈಮ್ ಹಿಡಿಯುತ್ತೆ ಇದು ಆದಿಯೋಗಿ. ಟ್ರಕ್ ಮಾಡೋದು ದೊಡ್ಡ ವಿಷಯ ಅಲ್ಲ, ಬಟ್ ಟ್ರಕ್ ಮಾಡಿದಾಗ ತುಂಬ ಟೈಮ್ ಹಿಡಿಯುತ್ತೆ ಟ್ರಕ್ಕಿಂಗಲ್ಲಿ. ಸೊ ಅಲ್ಲಿ ಮೇಲೆ ಹತ್ಬೇಕಾದ್ರೆ ಒಂದು ಕೈಯಲ್ಲಿ ಒಂದು ಕಡ್ಡಿ ಇರಬೇಕು, ಇಲ್ಲಾಂದರೆ ಕಡ್ಡಿ ಇಲ್ಲಾಂದರೆ ಮೇಲೆ ಹತ್ತಕ್ಕಾಗಲ್ಲ. ಯಾಕಂದರೆ ತುಂಬ ಅಷ್ಟೊಂದು
ಅಂದರೆ ಹೈಟ್ ಜಾಸ್ತಿ ಇರುತ್ತೆ. ಸೊ ಟ್ರೆಕ್ಕಿಂಗ್ ಅಂದರೆ ನಾವು ನಾರ್ಮಲ್ ಟ್ರೆಕ್ ಮಾಡೋ ಥರ ಇಲ್ಲ, ಇದು ಇದು ಬೇರೆ ಥರನೇ ಟ್ರೆಕ್ಕಿಂಗು. ಸೊ ವರ್ಷಕ್ಕೆ ಒಂದ್ಸರಿ ಓಪನ್ ಮಾಡ್ತಾರೆ, ಒಂದಷ್ಟು ದಿವಸ ಅಂತ ಓಪನ್ ಮಾಡ್ತಾರೆ. ತುಂಬಾ ಜನ ಸೇರ್ತಾರೆ ಅದರಲ್ಲಿ. ಅದರಲ್ಲಂತೂ ಒಂದು ತಲೆ ಎತ್ತಿ ನೋಡೋಕ್ಕಾಗಲ್ಲ, ಅಷ್ಟು ಜನ ನಿಂತಿರ್ತಾರೆ, ಅಷ್ಟು ಜನ ಹೋಗ್ತಾ ಇರ್ತಾರೆ, ಅಷ್ಟು ಜನ ರೆಸ್ಟ್ ಮಾಡ್ತಾ ಇರ್ತಾರೆ ಕ್ರೀಡೆ ಕೂತ್ಕೊಂಡು. ಸಿಕ್ಕಾಪಟ್ಟೆ ಇದು ರಶ್ಶು ಆ ಟೈಮಲ್ಲಿ. ಇವಾಗ ನೋಡಬೇಕು ಈ ಸೀಸನಲ್ಲಿ ಓಪನ್ ಇದೆಯಾ ಹೆಂಗೆ ಏನು ಅಂತ ಕೇಳಬೇಕು. ಏನೋ ಓಪನ್ ಇತ್ತು ಅಂದರೆ ನೈಟಲ್ಲಿ ಟ್ರೆಕ್ಕಿಂಗ್ ಮಾಡಬೇಕು. ಸೊ ಹೆಂಗಿರು ಹೆಡ್ಲೈಟು ಟಾರ್ಚ್ ಎಲ್ಲ ತಂದಿದ್ದೀನಿ. ಸೊ ಹಣೆಗೆ ಹಾಕ್ಕೊಳ್ಳೋದು, ಹೋಗ್ತಾ ಇದ್ದಾರೆ, ಟ್ರೆಕ್ ಮಾಡ್ತಾ ಇರೋದೆ. ಸೊ ಇದೇ ಎಂಟ್ರೆನ್ಸ್ ಅಂದರೆ ಯೋಗಿ ಆದಿಯೋಗಿ ಹತ್ರ ಹೋಗ್ತಾ ಇರಬೇಕಾದ್ರೆ. ಸೊ ಈ ಜಾಗವನ್ನು ಇಲ್ಲಿ ತುಂಬಿಸಿಟ್ಟಿರೋದಂಥ ಹುಲ್ಲುಗಳನ್ನೆಲ್ಲ ಹಸುಗೆ ತಿನ್ಸೋದಕ್ಕೆ. ಸೊ ಈ ಜಾಗದಲ್ಲಿ ಹಸು ಕೂಡ ಬರುತ್ತೆ. ಇಲ್ಲಿ ಬಂದಾಗ ಫೀಡ್ ಮಾಡೋಂಥ ಜಾಗ ಇದು. ಸೊ ಇನ್ ಫ್ರಂಟ್ ಆಫ್ ಈಶಾ ಇದೆ ಆದಿಯೋಗಿ ಏನು ಸುತ್ತ ಬೆಟ್ಟ ಇದೆ, ಹೆಂಗಿದೆ ಕಾಣಿಸ್ತಿದೆ ನೋಡಿ ಸ್ಟ್ಯಾಚು. ಇದನ್ನೇ ಬೆಂಗಳೂರಲ್ಲೂ ಕಟ್ತಾ ಇದ್ದಾರೆ ಒಂದು ಚಿಕ್ಕ ಇದರಲ್ಲಿ ನೋಡಿ ಆದಿಯೋಗಿ. ಅದು ಬೆಳಗ್ಗೆ 8:26 ಇಲ್ಲೇ ಇದ್ದೀನಿ ಸ್ನೇಹಿತರೆ. ಸೊ ಬಿಸಿಲು ಕೂಡ ಸ್ಟಾರ್ಟ್ ಆಯಿತು. ಸೊ ಇವಾಗ ನೋಡಿ ತುಂಬ ಸ್ನ್ಯಾಕ್ಸ್ ಅಂಗಡಿಗಳು ಕೂಡ ಇದ್ದಾವೆ. ಸೊ ಇದೇ ನಮ್ಮ ರೂಮ್ ಸ್ನೇಹಿತರೆ, ಲಾಸ್ಟ್ ಟೈಮ್ ಬಂದಾಗ ಇಲ್ಲೇ ಸ್ಟೇ ಆಗಿದೆ. ಸರ್ ಇವತ್ತು ಇಲ್ಲೇ ಸ್ಟೇ ಆಗ್ತಾ ಇದ್ದೀನಿ. ಸೊ ಸ್ಟೇ ಅಂದರೆ ನಾನು ಫ್ರೆಶ್ ಅಪ್ ಆಗಿ ನಾನು ರೆಡಿಯಾಗಿ ಹೋಗ್ತೀನಿ ಅಷ್ಟೇ. ಸ್ಟೇ ಅಂದರೆ ಫುಲ್ಲಾಗಿ ಏನು ಸ್ಟೇ ಆಗಕ್ಕೆ ಹೋಗಲ್ಲ. ಸೊ ಇವಾಗ ರೂಮಿಂದೆಲ್ಲ ಫ್ರೆಶ್ ಅಪ್ ಆಯಿತು, ಫ್ರೆಶ್ ಅಪ್ ಮುಗಿಸ್ಕೊಂಡು ಇವಾಗ ನಾನು ನೋಡ್ತಾ ಇರೋದು ತೀರ್ಥಕುಳಂ ಅಂತ. ಸೊ ಅಲ್ಲೂ ಕೂಡ ಸ್ನಾನ ಮಾಡಬೇಕಾಗತ್ತೆ ಅಲ್ಲೊಂದು ಸರಿ. ಸೊ ಎಂಟ್ರೆನ್ಸಲ್ಲಿ, ಸೊ ಅಲ್ಲೂ ನೋಡೋಣ, ತೋರಿಸ್ಕೊಡ್ತೀನಿ ಬನ್ನಿ. ಸೊ ಇದೇ ಜಾಗ ನಾವು ಟಿಫನ್ ಮಾಡಿದಂಥ ಜಾಗ. ಸೊ ಟಿಫನ್ ಮಾಡ್ಕೊಂಡು ಇವಾಗ ಸೊ ಆದಿಯೋಗಿ ಮುಂದೆ ಹೋಗ್ತಾ ಇದ್ದೀವಿ. ಸೊ ನಾನು ರೈಲ್ವೆ ಸ್ಟೇಷನಿಂದ ಈಶಾ ಫೌಂಡೇಶನ್ ಬಂದಂಥ ಟಿಕೆಟ್ ಇದು. ಸೊ 37 ರುಪೀಸ್ ಟಿಕೆಟು, 40 ರುಪೀಸ್ ಚಾರ್ಜ್ ಮಾಡ್ದೆ. ಇದೆ ಅದು ಟಿಕೆಟ್. ಸೊ ಅಲ್ಲಿಂದ ಇಲ್ಲಿಗೆ 31-32 ಕಿಲೋಮೀಟರ್ಸ್ ಇದೆ ರೈಲ್ವೆ ಸ್ಟೇಷನಿಂದ ಈಶಾ ಫೌಂಡೇಶನ್ಗೆ. ಸೊ ಬಸ್ಸಲ್ಲಿ ಬಂದು ಇಳಿದೆ, ನಾನು ಫ್ರೆಶ್ ಅಪ್ ಆದೆ, ರೂಮ್ಗೆ ಹೋದೆ. ಫ್ರಂಟ್ ಆಫ್ ಆದಿಯೋಗಿ. ಸೊ ಟೋಟಲಿ ಇವಾಗ ಮುಗಿಸ್ಕೊಂಡ್ವಿ. ಇವಾಗ ಇಲ್ಲಿಂದ ಮರ್ದ ಮಲೆಗೆ ಓಡ್ತಾ ಇದ್ದೀವಿ ಸ್ನೇಹಿತರೆ. ಸೊ ಫುಲ್ ನೋಡಿ ಯಾವ ಥರ 360 ಡಿಗ್ರಿ ಬೆಟ್ಟ. ಸೊ ಒಳಗಡೆ ಮೊಬೈಲ್ ಅಲೋ ಇರುತ್ತೆ ಅಂದ್ಕೊಂಡು ಹೋಗಿದ್ದೆ. ಸೊ ಬ್ಯಾಗು ಮೊಬೈಲು ಏನೂ ಅಲೋ ಇರಲಿಲ್ಲ. ಸೊ ಅಲ್ಲಿ ಹೋಗಿ ಸ್ನಾನ ಮಾಡಿದ್ವಿ, ಮತ್ತು ಅಲ್ಲಿ ಒಂಥರ ಬಾವಿ ಥರ ಮಾಡಿದ್ದಾರೆ, ಅಲ್ಲೂ ಹೋಗಿ ನೀರಲ್ಲಿ ತುಂಬ ಚೆನ್ನಾಗಿತ್ತು. ನೀರಲ್ಲಿ ಇಳಿದು ಅವರೇ ಒಂದು ಟವಲ್ ಕೊಡ್ತಾರೆ, ಬಟ್ ಚಾರ್ಜಸ್ ಆಗುತ್ತೆ ಅದಕ್ಕೂ 20 ರುಪೀಸ್ ಚಾರ್ಜ್ ಮಾಡ್ತಾರೆ. ಚಾರ್ಜ್ ಮುಗಿಸ್ಕೊಂಡು ಚಾರ್ಜ್ ಪೇ ಮಾಡಿ ಅಲ್ಲೂ ಮತ್ತೆ ಸೀದಾ ಅಲ್ಲಿ ಶಿವನ್ ಧ್ಯಾನ ಮಾಡ್ತಾರೆ, 15 ನಿಮಿಷ ಮಾಡ್ತಾರೆ. ಸೊ ಅಲ್ಲಿಗೂ ಹೋಗಿ ಅದನ್ನೆಲ್ಲ ಮುಗಿಸ್ಕೊಂಡು ಖಚಿತ 1 ಅವರ್ ಆಯ್ತು ಕಣ್ರಿ, ಒಳಗಡೆ ಎಲ್ಲ ಸುತ್ತಾಡೋಕ್ಕೆ 1 ಅವರ್ ಆಗಿತ್ತು. ಸೊ ಈಶಾಯಿಂದ ಫ್ರಂಟಲ್ಲಿ ಇದ್ದೀವಿ. ಸೊ ಏನಪ್ಪ ಮಾಡೋದು. ಸೊ ಇನ್ನೂ 12 ಗಂಟೆ ಆಗಿರಲಿಲ್ಲ. ಸೊ ವಾಪಸ್ ಹೋಗೋಣ ಬೆಂಗಳೂರಿಗೆ ಅಂತ ಪ್ಲ್ಯಾನ್ ಮಾಡಿದೆ. ಸೊ ಇವಾಗ ಮತ್ತೆ ರೈಲ್ವೆ ಸ್ಟೇಷನಿಗೆ ಬಂದಿದ್ದೀನಿ ಸ್ನೇಹಿತರೆ. ಸೊ ಬೆಂಗಳೂರಿಗೆ ಓಡಬೇಕು. ಸೊ ಮಧ್ಯಾಹ್ನ 12:50 ಟೈಮ್ಗೆ ರೈಲ್ವೆ ಸ್ಟೇಷನ್ ಇಲ್ಲೇ ಇದ್ದೀನಿ. ಸೊ ಬೆಂಗಳೂರಿಗೆ ಹೋಗೋದಕ್ಕೆ ಟಿಕೆಟ್ ಕೂಡ ತೊಗೊಂಡಿದ್ದೆ ಸ್ನೇಹಿತರೆ. ಸೊ ಬೆಂಗಳೂರಿಗೆ, ಸೊ ಈಶಾ ಟ್ರಿಪ್. ಸೊ ಒನ್ ಡೇ ಒಳ್ ಡೇ ಪ್ಲ್ಯಾನ್ ಆಗಿತ್ತು. ಸೊ ಮುಗಿಸ್ಕೊಂಡು ಹೋಗ್ತಾ ಇದ್ದೀವಿ ಸ್ನೇಹಿತರೆ ಇವಾಗ 3ನೇ ಪ್ಲಾಟ್ಫಾರ್ಮ್ಗೆ. Thank you.
ಸಿಗ್ನಲ್ ಕೊಟ್ಮೇಲೆ ಗಾಡಿ ಮೂವ್ ಆಗ್ತಿರೋದು. ಸಿಕ್ಕಾಪಟ್ಟೆ ಫಾಸ್ಟಾಗಿ ಬರ್ತಾ ಇದೆ, ಇದ್ದಿದ್ದಂಗೆ ಸಡನ್ನಾಗಿ ಸ್ಲೋ ಆಯಿತು. ಏನಂತ ಈಚೆ ಬಂದು ನೋಡಿದ್ರೆ ಈ ಥರ ಗ್ರೀನ್ ಸಿಗ್ನಲ್ ಕೊಡ್ತಾ ಇದ್ದಾರೆ ಅವರಿಂದ. ಸೊ ಅವರೆಲ್ಲ ರೈಟ್ ಸೈಡಲ್ಲೇ ಅಂತಿದ್ದಾರೆ ಸಿಗ್ನಲ್ ಕೊಡ್ತಾರೆ. ಹಿಂದುಗಡೆ ನೋಡಿ